ರಿಲಯನ್ಸ್ ರೀಟೇಲ್ ನಲ್ಲಿ ಬಂಡವಾಳ ಹೂಡಿಕೆಯ ಮಹಾಪೂರವೇ ಹರಿದು ಬರ್ತಾ ಇದೆ. ಅಬುದಾಬಿ ಮೂಲದ ADIA ರಿಲಯನ್ಸ್ ರೀಟೇಲ್ ನಲ್ಲಿ 5512 ಕೋಟಿ ರೂಪಾಯಿ ಹೂಡಿಕೆಯನ್ನು ಮಾಡಿದೆ. ಈ ಮೂಲಕ ಶೇಕಡಾ 1.2 ರಷ್ಟು ಈಕ್ವಿಟಿ ಶೇರ್ ಅನ್ನು ಪಡೆದುಕೊಂಡಿದೆ. ಈ ಹೂಡಿಕೆಯಿಂದ ರಿಲಯನ್ಸ್ ರೀಟೇಲ್ ವೆಂಚರ್ಸ್ ಲಿಮಿಟೆಡ್ ಸಂಸ್ಥೆಯ ಒಟ್ಟು ಹೂಡಿಕೆ 37710 ಕೋಟಿ ರೂಪಾಯಿಗೆ ಹೆಚ್ಚಿದೆ. ಕಳೆದ 4 ವಾರಗಳಿಂದ ರಿಲಯನ್ಸ್ ರೀಟೇಲ್ ನಲ್ಲಿ ಸಿಲ್ವರ್ ಲೇಕ್, KKR, ಜನರಲ್ ಅಟ್ಲಾಂಟಿಕ್, ಉಬದಲ, JIC, TPG ಕಂಪನಿಗಳು ಹೂಡಿಕೆಯನ್ನು ಮಾಡಿದ್ವು. ಈ ಬಗ್ಗೆ ಮಾತಾಡಿರುವಂತ ರಿಲಯನ್ಸ್ ಇಂಡಸ್ಟ್ರೀಸ್ ಚೇರ್ಮನ್ ಮುಕೇಶ್ ಅಂಬಾನಿ ಅವರು ADIA ಹೂಡಿಕೆಯಿಂದ ಭಾರಿ ಖುಷಿಯಾಗಿದೆ ಅಂತ ತಿಳಿಸಿದ್ದಾರೆ. ನಮ್ಮ ಯಶಸ್ಸಿನ ಹಾದಿಯಲ್ಲಿ ಕೈ ಜೋಡಿಸಿದ್ದಕ್ಕೆ ಧನ್ಯವಾದ ಅಂತ ತಿಳಿಸಿದ್ದಾರೆ.